ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾ ಆಪ್ನಲ್ಲಿ ಮಾತ್ರ. ಹೇಳಿದ್ರು ನೀವ್ ಅರ್ಥನೆ ಮಾಡ್ಕೋತಿಲ್ಲ ಅಲ್ವಾ? ಭೂದೇವಿ ನನ್ ಮಗನೇ, ಏನ್ ಮಾಡ್ಚೋಲೆ ಅಣ್ಣ? ನಿನ್ ತಂಗಿ ಚೆನ್ನಾಗಿರ್ಬೇಕು, ಒಟ್ಟು ಹಾಕು. ಏ, ಇವನ್ ಹೆಸರಲ್ಲೇ ನಾಗೇಸ, ನಿನ್ ತಂಗಿ ಕಣ ಸರಿಯಾಗಿ ಬರ್ಸಲೆ. ಬರೀ ಪೂರಿ ಹಾಕಿದ್ರೆ ಚಟ್ನಿನ ಸಾಕು, ಹಾಕ್ರ ನಿಮ್ ಮಕ್ಕಳೇ. ಯಾವನ ನಿನ್ನ ಕೆಲ್ಸ ಸೇರಿಸ್ತಾವ ಮನುನ? ಸಾಕು, ಅವನ್ ಬಡಿಬೇಕು ಫಸ್ಟ್. ಶೋ ಬೇಡ, ಹಾಕೋ ಹಾಕೋ. ಏನಮ್ಮ ವಾಣಿ, ಬೆಳಗ್ಗೆಯಿಂದ ಕಾಣಿಸ್ಲೇ ಇಲ್ಲ. ಸ್ವಲ್ಪ ಕೆಲಸ ಇತ್ತು. ಚೆನ್ನಾಗಿದ್ದೀರಾ ಗೀತಕ್ಕ? ಅಬ್ಬಬ್ಬಬ್ಬ, ಇದರಿದು ಇಷ್ಟು ದೊಡ್ಡ ಬ್ಯಾನರ್ಸ್ಗಳಿದೆಯಲ್ಲ. ಪೂರಿ ಸಾಗೋ, ನನ್ ಮಗ ಒಬ್ಬಿಟ್ಟು ಮಾಡಿಸಿಲ್ವಾ? ಲೇ ನಾಗೇಸ, ಎಲ್ಲ ಒಬ್ಬಿಟ್ಟು ಒಬ್ಬಿಟ್ಟು ಹಾಕು. ಬರೀ ಪೂರಿ ಬಗ್ಬಿಟ್ಟು ಹೋಗೋಣ. ಎಲ್ಲ ಮನೆಗೆ ಎತ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ಯಾ? ಇಲ್ಲ ಹಾಕು ನನ್ ಸೊಸೆಗೆ. ಕಳ್ಳನ್ ಮಗನೇ, ಎರಡ ಕಣ ನಿಮ್ ತಂಗಿಗೆ. ಸಾಕು, ಏಯ್ ತಿನ್ನಮೆ. ನೋಡೋ ಹೆಂಗ್ ತಿನ್ಬೇಕಂದ್ರೆ. ಅನಗ ಅನಗ ನೋಡಿ, ಅದ್ರ ಮ್ಯಾಗ್ ಪೂರಿ ಇಟ್ಕೊಂಡು ಕೋಸಂಬರಿ ಹಾಕಿ, ಅದ್ರ ಮ್ಯಾಗ್ ಸಾಗು ಹಾಕಿ, ಅದ್ರ ಮ್ಯಾಗ್ ಜುಲೋಬಿ ಮಡಗಿ ಎಲ್ಲ. ಅನಗ ತಿನ್ನ ಅಕ್ಕ, ನೀವಿಬ್ರು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಆ ನೋಡಮ್ಮ, ನನ್ನ ಮಗಳಿಗೆ ರಾಕ್ಷಸಿ ಎಷ್ಟು ಹಿಂಸೆ ಕೊಡ್ತಾ ಇದ್ದಾಳೆ ಅಂತ. ಇರಿ ಬರ್ತೀನಿ. ಅಲ್ಲ ಅಕ್ಕ, ಏನ್ ಮಾಡ್ತಿದ್ದೀರಾ? ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಊಟ ಉಣಿಸ್ತಾರ ಗೊತ್ತಾಗಕ್ಕಿಲ್ಲ ಹೊಗೆಲೆ. ಅವ್ಳು ಬೇಡ ಅಂತ ಹೇಳ್ತಿದ್ದಾಳೆ ತಾನೆ, ಯಾಕಿಷ್ಟು ಬಲವಂತ ಮಾಡ್ತಿದ್ದೀರಾ? ಅವ್ಳು ಬೇಡ ಅಂದ್ರೆ ನಾನ್ ಬಿಟ್ಬಿಡ್ಬೇಕಾ? ಅವ್ಳು ಸಂದಕ್ ತಿಂದು ಉಂಡು ನಂತರ ಗುಂಡ್ಗುಂಡ್ ಆಗದ್ ಬೇಡ್ವೆ. ಓಯ್ಕೆ ಮಕ್ಕಕ್ ನೀರ್ ಹರಿಸ್ಲ ಹೊಗೆ. ಈ ತರ ತಿನ್ಸಿದ್ರೆ ಯಾರು ತಿಂತಾರೆ? ನಾವ್ ಹಂಗೆ ಕಡೆ ತಿನ್ಸೋದು? ನೀ ಸುಮ್ಕೆ ನಿಂತ್ಕೊಂಡ್ರೆ ಈ ತರ ತಿನ್ಸಿದ್ರೆ ಹಂಗ ಮಾಡ್ಕೊಂತ ಇದ್ಯಾ? ಬೇಡ. ನಮ್ಮವ್ರನ್ನ, ನಮ್ಮ ಕಡೆಯವ್ರನ್ನ, ನನ್ ಮಗೇನ್ ಕಂಡ್ರೆ, ನಮ್ಮ ಮೈಯಲ್ಲಿರೋ ವಾಸನೆ ಕಂಡ್ರೆ ವಾಕ್ಕೆ ಬಂದಂಗ ಆಯ್ತದ? ಅಯ್ಯೋ ನಿಂಗೇನ್ ಗೊತ್ತು, ಸಾರೈ ಕಾಯಿಸೋ ವಾಸನೆ. ಏ ಮುದೆ ಬಿಡದೆ, ನಮ್ ಮೊನ್ನೆ ತರದ ಬಗ್ಗೆ ಯೋಳಿಲ್ವಂದ್ರೆ ಕಲ್ತ್ಕೊಂಡ್ತಾಳೆ ಬಿಡವ. ಐಶ್ಬೇಬೆ ನೀನ್ ತಿನ್ನ, ಐಶ್ಬೇಬೆ ತಿನ್ನು ಬಿಡವ. ಗೂಳ್ ಬೇರೆ ಬಂದ್ರು ಮಧ್ಯಕ್ಕೆ ಬೋರ್ಸ್ಲಾ ಬಿಡ್ರೆ ಏನ್ ಮಕ ನೋಡ್ತಾ ನಿಂತಿದ್ದಿ? ನನ್ ಸೊಸೆ ಗೊಸೆ ಜಾಸ್ತಿ ಬೋಡ್ಸೋ, ಸಾಕು ಹೋಗು. ನನಗ್ ಬೇಡ. ಬಿರ್ಬಿರ್ನೆ ನಿಂತವ್ರಲ್ಲಿ ಬೆನ್ ತೋರ್ಸ್ಕೊಂಡ ಸಾಕು. ಏನು ಅರ್ಜೆಂಟ್ ಇಲ್ಲ, ಮೆತ್ತಿಕ್ತೀನಿ. ಏನ್ ಮೆತ್ತಿಕ್ತೀನೋ ಅಂತಿದ್ಯಾ? ನಿಮ್ಮ ಅಪ್ಪನ ಮನೆ ತಿಂತಾ ಇದ್ದೀನ, ಬೋಡ್ಸ್ಲಾಲೆ ಬೋಡ್ಸೋ. ನಿಮ್ಮ ಅಪ್ಪನ ಮನೆ ಗಂಟೋದಂಗ ಆಡ್ತಾನೆ. ಓ ಸಾಕಣ. ಏನಾಯ್ತು ಅನಗ? ನೋಡಿ ಅಕ್ಕ, ರಾಕ್ಷಸರು ನಮ್ಮ ಐಶ್ವರ್ಯಗೆ ಹೆಂಗ್ ಹಿಂಸೆ ಮಾಡ್ತಿದಾರೆ. ಅಯ್ಯೋ ಅಯ್ಯಯ್ಯೋ, ಲೇ ಇದ್ರ ಮ್ಯಾಕ್ ಹಾಕ್ಲ ಕೋಸಂಬರಿಯ? ಏನೋ ಈಟೇ ಬಡಿಸ್ತಾನೆ ಅವ್ರ ಅಪ್ಪನ ಮನೆ ಗಂಟೋದಂಗೆ ಹಾಕ್ಲಲೆ. ಏನ್ ಗಮ್ಮಂತ ಆಯ್ತು, ಅಮೃತ ಅಮೃತ. ಏನ್ ಮಾಡ್ತಿದ್ದೀರಾ?
ಹೋಗ್ಲಿ ಜಿಲೇಬಿ ತಿಂತ್ಯಾ ಒಬ್ಬಿಟ್ ಬೇಕ ಒಬ್ಬಿಟ್ಟು ಅಯ್ಯೋ ನಿನ್ ಮಕ್ಕ ಕಷ್ಟ ಏನಲ್ಲ ಸ್ವಲ್ಬಿಟ್ಟೆ ನಾನೇ ತಿಂತೀನಿ ಅಣ್ಣಕ್ ಬೆಳೆ ತಿನ್ನಿಸ್ತೀರ ಅಮಿಕ ನಿಂತ ಕಡಮೆ ಕಳ ಹಿಂಗಲ್ಲ ಹೇಳೋದು ಕಳಕಿಲ್ಲ ಒಂದ್ ಧರ್ಮ ನೋಡ್ ಕರ್ಕೊಂಡ್ ಹೋಗ್ ಮಾಡ್ತೀನಿ ಕಡ ತಾಳು ಮಕ್ಕ ಹೋಗ್ತೀವ ತಿಂದೋಗ್ತೀನಿ ಕಣವ ಬ್ಯಾಕಲ್ಲಿ ಎಲ್ಲ ಬಿಡಿಸಲ್ಲ ಇವಳು ಬಿಡು ಇದೆಲ್ಲ ತಿನ್ನಿಸ್ತಿದ್ಯಾ ನಿಂಗ್ ತಿನ್ಸ್ತೀನಿ ಅಷ್ಟಯ್ಯ ಅಯ್ಯೋ ಏನಮ್ಮ ಗಲಾಟೆ ಇದು ಏನು ಅಂತ ನನ್ ಕೇಳ್ತಿಯಲ್ಲಣ್ಣ ನಿನ್ ತಂಗಿ ನನ್ ಮಗನ್ ಪಕ್ಕ ಕುತ್ಕೊಂಡು ಉಣ್ಣಕ್ಕಿಲ್ವಂತೆ ಯಾಕೆ ಉಣ್ಣಕ್ಕಿಲ್ಲ ಅಂತ ಹೊಸ ನೀನ ಕೇಳು ನಾನೇ ಉಣ್ಸಕ್ಕೋದ್ರು ಬೇಡ ಬೇಡ ಅಂತಾಳೆ ಯಾಕ್ ಬೇಡ ಅಂತ ಅವಳೆ ಅದೇ ನನ್ ಕೇಳ್ತಿಯ ನೀನ ಹೊಸ ಕೇಳೋಳ್ಳ ಕಷ್ಟಪಟ್ಟು ಇಷ್ಟೆಲ್ಲ ಐಟಮ್ ಮಾಡಿಸಿದೀನಿ ನಾನು ಈಗ ತಾನೇ ತಿನ್ಕೊ ಬಂದೆ ನನಗೇನು ಬರ್ಲಿಲ್ಲ ನಿನಗ್ ಬಂದ್ಬಿಡ್ತಾ ಮುಚ್ಕೊಂಡ್ ತಿನ್ನಮ್ಮ ಹೇಯ್ ಬಾಯ್ ಮುಚ್ಕೊಂಡ್ ತಿನ್ನೋ ನನಗ್ ಬೇಡ ಅಣ್ಣ ಹೇಯ್ ನಿನ್ ಮನ್ಸಲ್ಲಿ ಏನಿದೆ ನೋಡು ಇನ್ ಮೇಲಿನ ಇವರೇ ನಿನ್ ಕುಟುಂಬ ತಿನ್ನು ತಿನ್ನು ಅದು ಮದ್ವೆ ಆದ್ಮೇಲೆ ಅಲ್ಲಿವರೆಗೂ ಇವರೆಲ್ಲ ಬೇರೆಯವರೇ ತಾನೆ ಏನು ಹಾಗಾದ್ರೆ ನಾಳೆ ನಿನ್ ಮದ್ವೆ ನಡೆಯೋದಿಲ್ವಾ ಮದ್ವೆ ಆಗೋದಕ್ಕೆ ಸ್ವಲ್ಪ ಟೈಮ್ ಇದೆಯಮ್ಮ ಬೆಳಗ್ಗೆ ಆದ್ರೆ ನಿನ್ ಮದ್ವೆ ಮದ್ವೆ ಆದ್ಮೇಲೆ ಇವನೇ ನಿನ್ ಗಂಡ ಇವಳೇ ನಿಮ್ಮ ಮತ್ತೆ ಸುಮ್ನೆ ಊಟ ಮಾಡಮ್ಮ ಈ ಎಲ್ಲೆಲ್ಲಿ ಊಟ ಮಾಡಕ್ಕಾದ್ರು ಮನಸ್ಸು ಬರುತ್ತಾ ಬಾವ ನಾನ್ ಬೇರೆ ಊಟ ಮಾಡಿಸ್ತೇನೆ ಓಹೋ ನೀನು ಬಂದ್ಬಿಟ್ಟಿದ್ಯಾ ನೀನ್ ಯಾವಾಗ ಬಂದಮ್ಮ ನಿಮ್ ಅಮ್ಮ ನೋಡ್ಕೊಂಡಿದ್ದಾಯ್ತಾ ಈಗ ನನ್ ತಂಗಿ ನೋಡ್ಕೊಳಕ್ ಬಂದ್ಬಿಡಿಯಾ ನೀವೆಲ್ಲರೂ ಸೇರ್ಕೊಂಡ್ಬಿಟ್ಟು ಏನಾದ್ರೂ ಒಂದ್ ಕಿತಾಪತಿ ಮಾಡ್ತಾ ಇರ್ತೀರಲ್ವಾ ಹೋಗಿ ನನಗೆ ಮಜ್ಜಿಗೆ ತಗೊಂಬೋಗು ಹೋಗು ಅಣ್ಣ ಹೇಳ್ತಾ ಇದಾರ ತಾನೆ ಹೋಗ ಮಜ್ಜಿಗೆ ತಗೊಂಬಾಳ ಡಿಂಗ್ರಿ ಅಮ್ಮ ನಿನ್ನ ಸೊಸೆಗೆ ಹೆಂಗ್ ಬೇಕೋ ಹಂಗ್ ತಿನ್ಸಮ್ಮ ನಮ್ದೇನು ಅಭ್ಯಂತರ ಇಲ್ಲ ತಿನ್ಸು ತಿನ್ಸು ತಿನ್ಸ್ಕೊಂಡ್ಬಿಡ್ತೀನಿ ಹೋಗೋಣ ಹೋಗ ಹೋಗು ನೋಡು ನನ್ ಮಗಳ ಹಿಂಸೆ ಕೊಡ್ತಾ ಇದ್ದಾಳೆ ನಾನು ಇವತ್ತು ಸುಮ್ಮನೆ ಬಿಡಲ್ಲ ನೋಡೇಮ್ಮ ಆ ಮಗು ಎಷ್ಟು ಹಿಂಸೆ ಪಡ್ತಾ ಇದ್ದಾಳೆ ಅಂತ ನಾನು ಇವತ್ತು ಬುದ್ಧಿ ಕಲ್ಸೆ ಕಲ್ಸಿನಿ ಇವಾಗ ಅತ್ತೆ ಅತ್ತೆ ಟೆನ್ಷನ್ ಮಾಡ್ಕೋಬೇಡಿ ಅತ್ತೆ ನೀವು ಹೋಗಿ ನಾವು ಅವಳನ್ನ ಕರ್ಕೊಂಡ್ ಬರ್ತೀವಿ ಹೇಗಮ್ಮ ಬಿಟ್ಟೋಗ್ಲಿ ನೋಡಮ್ಮ ಅವಳು ಹೋಗಿ ಬೇಗ ಕರ್ಕೊಂಡ್ ನಾವು ಕರ್ಕೊಂಡ್ ಬರ್ತೀವಿ ಹೋಗಿ